ಟಿಪ್ಪು ಸುಲ್ತಾನ್ ಜಿಹಾದಿನ ಟೆರರಿಸ್ಟ್ ಏನಿದು ಟಿಪ್ಪು ಕುರಿತ ಸ್ಫೋಟಕ ವಿವಾದ ಟಿಪ್ಪು ಮಾರಣ ಹೋಮದ ಹೊಸ ಅಧ್ಯಾಯ ಜಿಹಾದಿ ಟಿಪ್ಪು ಟಿಪ್ಪು ಸುಲ್ತಾನ್ ಬಗ್ಗೆ ಸ್ಫೋಟಕವಾದಂತ ಮಾಹಿತಿ ಇದು ಇತಿಹಾಸದಲ್ಲೇ ದಾಖಲಾಗದಂತ ಮಾಹಿತಿನ ಅನ್ನುವಂತ ಪ್ರಶ್ನೆ ಕ್ರೈಸ್ತ ಮುಖಂಡ ರೊಸಾರಿಯೋ ಹೇಳಿದ್ದೇನು ಹಾಗಾದ್ರೆ ಯಾವ ರೀತಿಯಾದಂತ ಒಂದು ಬಹುದೊಡ್ಡ ಆರೋಪವನ್ನು ಮಾಡಲಾಗ್ತಾ ಇದೆ ಟಿಪ್ಪು ಕುರಿತಾಗಿ ಈಗಾಗಲೇ ಗಮನಿಸಿದ್ರೆ ರಾಜ್ಯದಲ್ಲಿ ಯಾವ್ಯಾವ ರೀತಿಯಾದಂತ ಬೆಳವಣಿಗೆಗಳು ಆಗ್ಬಿಟ್ಟಿದೆ ವಾದ ವಿವಾದಕ್ಕೆ ಕಾರಣ ಆಗಿತ್ತು ಚರ್ಚೆಗೆ ಆಸ್ಪದ ಮಾಡಿಕೊಟ್ಟಿತ್ತು ಟಿಪ್ಪು ವಿಚಾರ ಅನ್ನುವಂಥದ್ದನ್ನು ಹಾಗೆ ರೀಸೆಂಟ್ ಆಗಿ ಅಂದ್ರೆ ಟಿಪ್ಪು ಕುರಿತಾದಂತಹ ಒಂದು ಪಠ್ಯಪುಸ್ತಕದಲ್ಲಿ ಇರುವಂತ ಕೆಲವೊಂದು ವೈಭವೀಕರಿಸಲಾಗಿರುವಂತಹ ಅಂಶಗಳನ್ನ ಕೈಬಿಡಲಾಗುತ್ತೆ ಅನ್ನುವಂಥ ವಿಚಾರ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು ಇದರ ನಡುವೆ ಈಗ ಟಿಪ್ಪು ಕಾಲದಲ್ಲಿ ನಡೆದಂತ ಒಂದು ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಲಾಗ್ತಾ ಇದೆ ಕರಾವಳಿ ಮೇಲೆ ಟಿಪ್ಪು ದಂಡೆತ್ತಿ ಬಂದಂತ ಸಂದರ್ಭದಲ್ಲಿ ಆಗಿರುವಂತ ಒಂದು ಘಟನೆ ಬಗ್ಗೆ ಇಲ್ಲಿ ಹೇಳಲಾಗ್ತಾ ಇರುವಂಥದ್ದು ಅದು ಟಿಪ್ಪು ಯಾವ ರೀತಿಯಾಗಿ ವರ್ತಿಸಿದ್ರು ಇಲ್ಲಿ ದಂಡೆತ್ತಿ ಬಂದಾಗ ಅಂತ ನ್ಯೂಸ್ 18 ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ ನಿಮ್ಮದೇ ಹೇಳ್ತಾ ಇದ್ದೀನಿ ಟಿಪ್ಪುವಿನ ವೈಭವ ಮಾಡೋದಲ್ಲ ಆತ ಒಬ್ಬ ಭಯೋತ್ಪಾದಕ ಟಿಪ್ಪು ಸುಲ್ತಾನ್ ಕೆನರ ಕ್ರೈಸ್ತರ ಮಾರಣ ಹೋಮವನ್ನ ಮಾಡಿದ ಕ್ರೈಸ್ತ ಮುಖಂಡ ರಾಬರ್ಟ್ ರೊಸಾರಿಯೋ ಸ್ಫೋಟಕ ಆರೋಪ ಇದು ಟಿಪ್ಪುವಿನ ವೈಭವ ಮಾಡುವಂಥದ್ದಲ್ಲ ಆತ ಒಬ್ಬ ಭಯೋತ್ಪಾದಕ ಅನ್ನುವಂಥ ಆರೋಪವನ್ನ ಮಾಡ್ತಿದ್ದಾರೆ ಟಿಪ್ಪು ಸುಲ್ತಾನ್ ಕೆನರ ಕ್ರೈಸ್ತರ ಮಾರಣ ಹೋಮವನ್ನ ಮಾಡಿದ್ದ ಅಂತ ಕ್ರೈಸ್ತ ಮುಖಂಡ ರಾಬರ್ಟ್ ರೊಸಾರಿಯೋ ಸ್ಫೋಟಕ ಆರೋಪವನ್ನು ಮಾಡ್ತಾ ಇದ್ದಾರೆ ಶೇಕಡ 50ರಷ್ಟು ಕ್ರೈಸ್ತರನ್ನ ಟಿಪ್ಪು ಸುಲ್ತಾನ್ ನಾಶ ಮಾಡಿದ್ದಾನೆ ಆ ಭಾಗದಲ್ಲಿ ಮಂಗಳೂರಿನಿಂದ ಶ್ರೀರಂಗಪಟ್ಟಣಕ್ಕೆ ಎಳೆದುಕೊಂಡು ಹೋಗಿದ್ದ ಇಲ್ಲಿ ದಂಡೆತ್ತಿ ಬಂದಂತ ಸಂದರ್ಭದಲ್ಲಿ ಅದಾದ್ಮೇಲೆ ಮಂಗಳೂರಿನಿಂದ ಶ್ರೀರಂಗಪಟ್ಟಣಕ್ಕೆ ಎಳ್ಕೊಂಡು ಹೋಗಿದ್ದ ಟಿಪ್ಪು ಎಳೆದೊಯ್ಯುವಾಗ ಕ್ರೈಸ್ತರ ಮಾರಣ ಹೋಮನೆ ನಡೆದಿದೆ ಅಂತ ಬಹುದೊಡ್ಡ ಆರೋಪವನ್ನು ಮಾಡಲಾಗ್ತದೆ ದಕ್ಷಿಣ ಕನ್ನಡ ಜಿಲ್ಲೆಯ ನೆತ್ತರಕೆರೆ ಗಡಾಯಿ ಕಲ್ಲು ಎಂಬಲ್ಲಿ ಮಾರಣ ಹೋಮವನ್ನು ಮಾಡಲಾಗಿತ್ತು ಟಿಪ್ಪು ಸುಲ್ತಾನ್ ಒಬ್ಬ ಜಿಹಾದಿ ಮನಸ್ಥಿತಿಯ ಕ್ರೂರಿ ರಾಜಕೀಯ ಕಾರಣಕ್ಕಾಗಿ ಟಿಪ್ಪು ವೈಭವೀಕರಣವನ್ನ ಮಾಡಿದ್ರು ಕ್ರೈಸ್ತ ಮುಖಂಡ ರಾಬರ್ಟ್ ರೊಸಾರಿಯೋ ಆರೋಪ ಇದು ಟಿಪ್ಪು ಮೇಲೆ ಈಗ ಆಲ್ರೆಡಿ ಕೊಡವರು ಬಿಜೆಪಿ ನಾಯಕರು ಹಿಂದೂಪರ ಸಂಘಟನೆಯವರು ಸಾಕಷ್ಟು ಜನ ದೊಡ್ಡ ದೊಡ್ಡ ಆರೋಪವನ್ನು ಮಾಡಿದ್ರು ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಕ್ರೈಸ್ತ ಮುಖಂಡರಾಗಿರುವಂತಹ ರಾಬರ್ಟ್ ರೊಸಾರಿಯೋ ಅವರೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ ಗುಡ್ ಮಾರ್ನಿಂಗ್ ಸರ್ ನಮಸ್ಕಾರ ಟಿಪ್ಪು ಕುರಿತಾಗಿ ಹೊಸದಾದಂತ ಒಂದು ಆರೋಪ ಕೇಳಿ ಬರ್ತಾ ಇದೆ ಇಷ್ಟು ದಿನ ನೋಡಿದ್ವಿ ಹಿಂದೂ ಮುಖಂಡರುಗಳು ಆರೋಪವನ್ನು ಮಾಡ್ತಾ ಇದ್ರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು ಬಿಜೆಪಿ ನಾಯಕರು ಕೂಡ ಇದನ್ನೇ ಮಾಡ್ತಾ ಇದ್ರು ಅದರ ಜೊತೆಗೆ ಕೊಡವರು ಕೂಡ ಟಿಪ್ಪು ಕುರಿತಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಈಗ ಹೊಸದಾಗಿ ನೀವು ಆರೋಪ ಮಾಡ್ತಾ ಇದ್ದೀರಾ ಯಾವ ಆಧಾರದ ಮೇಲೆ ಅಂತ ನಂದು ಆರೋಪ ಏನು ಹೊಸದಲ್ಲ ಬಹಳ ಸಮಯದಿಂದ ಹೇಳ್ತಾ ಇದ್ದೀನಿ ನಾನು ವಿಶೇಷ ಏನಂದ್ರೆ ನಮ್ಮ ಪಠ್ಯಪುಸ್ತಕಗಳಲ್ಲಿ ಈ ಬಗ್ಗೆ ಉಲ್ಟಾ ಮಾಹಿತಿ ಇತ್ತು ಏನು ಏನು ಹೇಳಬಾರದು ಅದನ್ನು ಹೇಳಿದ್ರೆ ಏನ್ ಹೇಳ್ಬೇಕಿತ್ತು ಅದನ್ನು ಹೇಳಿರಲಿಲ್ಲ ಹಾಗಾಗಿ ನಮ್ಗೆ ನಮ್ಮ ಇತಿಹಾಸ ಗೊತ್ತು ಕರಾವಳಿ ಕರ್ನಾಟಕದಲ್ಲಿ ವಾಸವಾಗಿರುವಂತಹ ಕೊಂಕಣಿ ಮಾತೃಭಾಷಿಗರ ಅಂತ ನಾವು ಚರಿತ್ರೆ ನಮ್ಮನ್ನು ಕೆನರಾ ಕ್ರೈಸ್ತರದಲ್ಲಿ ಕರೀತದೆ ಸುಮಾರು 500 ವರ್ಷಗಳ ಇತಿಹಾಸವನ್ನು ನೋಡಿದರೆ ನಾವು ಇಲ್ಲಿ ಬಂದು ಸೆಟ್ಲ್ ಆಗಿ 500 ವರ್ಷ ಆಯ್ತು ಅದಕ್ಕಿಂತ ಮುಂಚೆ ನಾವು ಇಲ್ಲಿ ಇರ್ಲಿಲ್ಲ ಗೋವಾದಿಂದ ವಲಸೆ ಬಂದವರು ಹಾಗಾಗಿ 500 ವರ್ಷಗಳ ಅವಧಿಯಲ್ಲಿ ನಮ್ಮ ಅತಿ ದೊಡ್ಡ ಶತ್ರು ಟಿಪ್ಪು ಸುಲ್ತಾನ್ ಅದಕ್ಕಿಂತ ದೊಡ್ಡ ಶತ್ರು ನಮ್ಗೆ ಸಿಗಲ್ಲ 1784 ಫೆಬ್ರವರಿ 23ರಂದು ನಮ್ಮ ಮೇಲೆ ಒಂದು ದಾಳಿ ಮಾಡಿದ ಎಕ್ಸಾಕ್ಟ್ ದಿನ ನಮ್ದು ಇಡೀ ಕರಾವಳಿ ಭಾಗ ಅಂದ್ರೆ ಕಾರವಾರದ ಸುಮಕೇರಿ ಅಂತ ಹೇಳಿದೆ ಕಾರವಾರದ ಸುಮಕೇರಿಯಿಂದ ಹಿಡಿದು ಮಂಗಳೂರವರೆಗೆ ಸುಮಾರು 25 ಚರ್ಚ್ಗಳಿದ್ದವು ಮತ್ತೆ ಅಂದು ವಿಶೇಷ ಏನಂದ್ರೆ ಫೆಬ್ರವರಿ 23, 1784 ಅಂದು ಆಶ್ ವೆನಸ್ಡೇ ಅಂತ ಹೇಳ್ತೇವೆ ನಾವು ಇವಾಗ ನಾವು ಅದೇ ಅಂದ್ರೆ ಬ್ಲಾಕ್ ಡೇಸ್ ಅಂತ ಹೇಳ್ತೇವೆ 40 ಡೇಸ್ ನಾವು ಏನು ಪ್ರಾರ್ಥನಾ ಉಪವಾಸ ಮತ್ತು ಪ್ರಾರ್ಥನೆ ಮಾಡುವ ಕಾಲದ ಶುರುವಿನ ದಿನ ಪ್ರಾರಂಭದ ದಿನ ಆಶ್ ವೆನಸ್ಡೇ ಅವತ್ತು ನಾವು ಚರ್ಚ್ಗೆ ಹೋಗುವುದು ಕಡ್ಡಾಯ ಚರ್ಚ್ಗೆ ಹೋಗಿ ಉಪವಾಸ ಮಾಡಿ ಪ್ರಾರ್ಥನೆ ಪ್ರಾರಂಭ ಮಾಡಿ ಮತ್ತೆ ಅದು ಕೊನೆಗೊಳ್ಳೋದು ಗುಡ್ ಫ್ರೈಡೆಯಲ್ಲಿ ಕೊನೆಗೊಳ್ತದೆ ಅದು ಪ್ರಾರಂಭ ದಿನಾನೇ ನಾವು ಅಂದ್ರೆ ಅವ್ರಿಗೆ ಗೊತ್ತು ಚರ್ಚ್ಗೆ ಹೋಗುವವರು ಇದ್ದಾರೆ ಆಶ್ ವೆನಸ್ಡೇ ಹಾಗಾಗಿ ಅದೇ ದಿನ ಚೂಸ್ ಮಾಡಿ ಎಲ್ಲಾ 27 ಚರ್ಚ್ಗಳ ಮೇಲೆ ಏಕಕಾಲದಲ್ಲಿ ಅವರ ಸೈನಿಕರು ದಾಳಿ ಮಾಡ್ತಾರೆ ಬರೀ ಜನರನ್ನು ಬಂಧಿಸೋದಲ್ಲ ಇಡೀ ಕಟ್ಟಡಗಳನ್ನು ನಾಶ ಮಾಡ್ತಾರೆ ಚರ್ಚ್ಗಳನ್ನು ನಾಶ ಮಾಡೋದು ಒಂದ್ ಕಡೆ ಆದರೆ ಮತ್ತೊಂದ್ ಕಡೆ ಇಡೀ ಜನರನ್ನು ಬಂಧಿಸಿಕೊಂಡು ಅದರಲ್ಲಿ ಮಕ್ಕಳು ಮರಿಗಳು
ಅಂತ ಏನಿಲ್ಲ, ಎಲ್ರನ್ನು ಗರ್ಭಿಣಿಯರು ಮುದುಕರು ಎಲ್ರನ್ನೂ ಬಂಧಿಸ್ತಾನೆ. 25 ಇಲ್ಲಿ 27 ಜನಗಳಲ್ಲಿ 2 ಉಳಿದು ಬಿಟ್ಟು, ಯಾಕಂದ್ರೆ ನಾವು ಬಹಳ ಸ್ಪಷ್ಟವಾಗಿ ಇಲ್ಲಿ ಹೇಳಬೇಕಾಗುತ್ತೆ, 2 ಯಾಕೆ ಉಳಿದು ಅಂದ್ರೆ, ಒಂದು ನಾನೇ ಈಗ ವಾಸವಾಗಿರುತ್ತೋ ಹುಟ್ಟಿದಂತ ಊರು ಆಯ್ಕಳದಲ್ಲಿ ಇರುವಂತ ಒಂದು ಕಿರಮ್ ಚರ್ಚ್, ಮತ್ತೊಂದು ಮೂಡುಬಿದ್ರಿ ಪಕ್ಕದ ಒಂದು ಚರ್ಚ್. 2 ಯಾಕೆ ಉಳಿದಂದ್ರೆ, ಸ್ಥಳೀಯ ಹಿಂದೂಗಳು ಅಂದ್ರೆ ಇಲ್ಲಿ ಆಯ್ಕಳದಲ್ಲಿ ಶೆಟ್ರುಗಳು ಅಂತ ಹೇಳಿ ಬಂಟರ್ ಅಂತ ಹೇಳಿ ಆ 3 ಗ್ರಾಮದ ಬಂಟ ಮನೆತನದವರು ಅದನ್ನು ಉಳಿಸಿಕೊಟ್ರು, ಮತ್ತೆ ಮೂಡುಬಿದ್ರಿಯಲ್ಲಿ ಜೈನರು ಅದನ್ನು ಉಳಿಸಿಕೊಟ್ರು. ಹಾಗಾಗಿ 2 ಚರ್ಚ್ಗಳು ಜಾಸ್ತಿ ನಾಶ ಆಗಿಲ್ಲ, ಸ್ವಲ್ಪ ನಾಶ ಆಗಿತ್ತು, ನೆಲಸಮ ಆಗಿರ್ಲಿಲ್ಲ. ಉಳಿದ ಎಲ್ಲಾ 25 ಚರ್ಚ್ಗಳು ನೆಲಸಮ ಆದವು. ಮತ್ತೆ ನಮ್ಮ ಜನರನ್ನು ಬಂಧಿಸಿ ಕಾಲ್ನಡಿಗೆಯಲ್ಲಿ 2 ದಾರಿಯಾಗಿ, ಒಂದು ಶೃಂಗೇರಿ ದಾರಿಯಾಗಿ ಮತ್ತೊಂದು ಈ ಕಡೆ ಬೆಳ್ತಂಗಡಿ ದಾರಿಯಾಗಿ ಕಾಲ್ನಡಿಗೆಯಿಂದ ಶ್ರೀರಂಗಪಟ್ಟಣಕ್ಕೆ ಕೊಂಡೊಯ್ಯಲಾಯಿತು. ಆ ಕಾಲದಲ್ಲಿ ಸುಮಾರು 80,000 ನಮ್ದು ಜನಸಂಖ್ಯೆ ಇತ್ತು ಅಂತೇಳಿ ದಾಖಲಿದೆ. ಈ 80,000 ಜನರಲ್ಲಿ ಎಲ್ಲರನ್ನೂ ಬಂಧಿಸಿಕೊಂಡು ಹೋಗುವಾಗ ದಾರಿ ಮಧ್ಯದಲ್ಲೇ ಸುಮಾರು 15-20,000 ಜನ ದಾರಿ ಮಧ್ಯದಲ್ಲಿ ಸತ್ತಿದ್ದಾರೆ. ಅಂದ್ರೆ 6 ವಾರಗಳ ಕಾಲ ಬೇಕಾಯ್ತು ಹೋಗ್ಬೇಕಾದ್ರೆ, ನಡ್ಕೊಂಡು ಹೋಗ್ಬೇಕು. ಸುಮಾರು 20,000 ಜನ ದಾರಿಯಲ್ಲಿ ಸಾಯ್ತಾರೆ. ಉಳಿದವರನ್ನು ಅವನಲ್ಲಿ ಬಂಧಿಸಿ ಇರ್ತಾನೆ 15 ವರ್ಷಗಳ ಕಾಲ. ಅವನು 1799 May 4 ಏನೋ ಒಂದು ವಧೆ ಆಗ್ತದೆ, ಅಕಾಲಿಕವಾಗಿ ವಧೆ ಆಗ್ತಾನೆ. ಆ ನಂತರನೇ ಬಿಡುಗಡೆ ಭಾಗ್ಯ ನಮಗೆ ಸಿಕ್ಕಿರೋದು. ಒಂದು ವೇಳೆ ಅವನು ಅವತ್ತು ಸಾಯದೇ ಇರುತ್ತಿದ್ರೆ ನಾವು ಇವತ್ತು ಒಬ್ರು ಇರ್ತಿರ್ಲಿಲ್ಲ ಇಲ್ಲಿ, ಬರೀ ಇತಿಹಾಸದಲ್ಲಿ ಒಂದು ವಾಕ್ಯದಲ್ಲಿ ಇರ್ತಿದ್ದೇವೆ, ಇಂತಹ ಸಮುದಾಯ ಒಂದು ಕಾಲದಲ್ಲಿ ಇತ್ತು ಅಂತೇಳಿ ಏನು ದಾಖಲೆ ಇತ್ತೇನೋ. ಅವನು ಸತ್ತಿದ್ದರಿಂದಾಗಿ ನಮ್ದು 25% ಜನರು ಉಳಿದರು. 80% ಜನಸಂಖ್ಯೆಯಲ್ಲಿ ಬರೀ 15-20,000 ಜನ ಮಾತ್ರ ವಾಪಸ್ ಬಂದ್ರು ಅಂತೇಳಿ ನಮ್ಮ ಸಮುದಾಯದ ಎಲ್ಲ ಉಲ್ಲೇಖ ಆಗಿದೆ ಸರ್. ಯಾಕೆಂದ್ರೆ ಕೊಡವರ ಹತ್ಯೆ ಆಗಿದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಶಾಸಕರಾಗಿರುವಂತ KG ಬೋಪಯ್ಯ ಅವರಾಗಿರ್ಬೋದು, ಅಪ್ಪಚ್ಚು ರಂಜನ್ ಅವರು ಒಂದು ಪುಸ್ತಕದ ರೆಫರೆನ್ಸ್ ಅನ್ನ ಕೊಡ್ತಾ ಇದ್ರು ಸರ್ಕಾರಕ್ಕೆ. ಇದನ್ನ ಪಠ್ಯ ಪುಸ್ತಕದಲ್ಲಿ ಸೇರಿಸಿ ಇದನ್ನ ರೆಫರ್ ಮಾಡಿ ನೋಡಿ, ಇದರಲ್ಲಿ ಇದೆ ದಾಖಲೆಗಳು, ಯಾವ ರೀತಿಯಾಗಿ ದಾಳಿಯನ್ನ ಮಾಡಲಾಗಿತ್ತು, ಯಾವ ರೀತಿಯಾಗಿ ಹತ್ಯೆಯನ್ನ ಮಾಡಲಾಗಿತ್ತು, ಹಿಂಸೆಯನ್ನ ಕೊಡಲಾಗಿತ್ತು ಅಂತ ಆರೋಪವನ್ನು ಮಾಡ್ತಾ ಇದ್ರು. ನಿಮ್ಮ ಒಂದು ಆಧಾರದಲ್ಲಿ ಹೇಳೋದಾದ್ರೆ ಎಲ್ಲಿದೆ, ಎಲ್ಲಿ ಉಲ್ಲೇಖ ಆಗಿದೆ ಅಂತ ಇದೆಲ್ಲ? ಅನೇಕ ಜನ ಕ್ರೈಸ್ತ ಕೊಂಕಣಿ ಕ್ರೈಸ್ತ ಇತಿಹಾಸಕರು ಇದನ್ನು ಬರೆದಿದ್ದಾರೆ. ಅನೇಕ ಕಡೆ ಉಲ್ಲೇಖ ಇದೆ. ಇಲ್ಲಿ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಬಹಳ ದೊಡ್ಡ ದಾಖಲೆ ಇರುವಂತ ಒಂದು ಕೊಂಕಣಿಲಿದೆ, ಕನ್ನಡ ಲಿಪಿ ಅದರದ್ದು ಕೊಂಕಣಿಲಿದೆ. ನಮ್ಮ BJP ಸಲ್ಡಾನ ಎಂಬುವರು, ಅವರು ಕಾದಂಬರಿಕಾರರು, ಇತಿಹಾಸ ಆಧಾರಿತ ಕಾದಂಬರಿಯನ್ನು ಬರೆದಿದ್ದಾರೆ, ಸರ್ದಾರ್ ಅಂಜಿ ಸಿನೋಲ್ ಅಂತೇಳಿ. ಅದರಲ್ಲಿ ಎಲ್ಲ ವಿವರವನ್ನು ಅವರು ಕೊಟ್ಟಿದ್ದಾರೆ. ಹಾಗಾಗಿ ಯಾವ್ದು ದಾಖಲೆ ಆಗದೆ ಇರುವಂತದ್ದು ಇಲ್ಲ, ಬಹುತೇಕ ದಾಖಲೆ ಇದೆ. ಅನೇಕ ಜನ ಚರಿತ್ರಕಾರರು ನಮ್ಮ ಸಮುದಾಯದಿಂದ ಬಂದವರು, ಒಂದು ALP ಡಿಸೋಜ್ ಅಂತ ಇದ್ರು, ಅವರು ಇದರ ಉಲ್ಲೇಖ ಮಾಡಿದ್ದಾರೆ. BJP ಸಲ್ಡಾನ್ ಅಂತೂ ಬಹಳ ವಿಸ್ತೃತವಾಗಿ ಕೊಂಕಣಿಯಲ್ಲಿ ಲಭ್ಯ ಇದೆ ಗ್ರಂಥ. ಈಗ ನಿಮ್ ಸರ್ಕಾರಕ್ಕೆ ಆಗ್ರಹ ಏನು, ಪಠ್ಯ ಪುಸ್ತಕದಲ್ಲಿ ಟಿಪ್ಪು ಕುರಿತಾಗಿ ಏನು ಬೇಡವೇ ಬೇಡ ಅಂತನ, ಅಥವಾ ನಮ್ಮ ಕ್ರೈಸ್ತರ ಮಾರಣ ಹೋಮ ಕೂಡ ಮಾಡಿದ್ದ ಭಯೋತ್ಪಾದಕ ಈತ ಅನ್ನುವ ಒಂದು ವಿಚಾರಗಳನ್ನ ಕೂಡ ಉಲ್ಲೇಖ ಮಾಡಬೇಕು ಅಂತನ ಪಠ್ಯ ಪುಸ್ತಕದಲ್ಲಿ? ಸತ್ಯ ಹೇಳ್ಬೇಕು, ಸತ್ಯ ಇತಿಹಾಸ ಏನಿದೆ. ಟಿಪ್ಪು ಅವರು ಹೇಳಿದಾಗೆ ನಾನು ಸ್ವತಃ 4ನೇ ಕ್ಲಾಸ್ ತರಗತಿಯಲ್ಲಿ ಓದಿದ್ದೆ. ಟಿಪ್ಪು ಒಬ್ಬ ಬಹಳ ಮಾನವತಾವಾದಿಯಾಗಿದ್ದ, ಬಂದಿಖಾನೆಯಲ್ಲಿರುವವರಿಗೆ ಹಾಲು ಮತ್ತು ಬಿಸ್ಕೆಟ್ ಕೊಡ್ತಿದ್ದ. ಇದು ನಾನು ಓದಿದ್ದು, ಇದು ಸುಳ್ಳು, ಅತ್ಯಂತ ಸುಳ್ಳು. ನಿಜ ಏನಂದ್ರೆ ಬಂದಿಖಾನೆಯಲ್ಲಿರೋರಿಗೆ ಅವನು ಆಹಾರ ಕೊಡ್ತಿರ್ಲಿಲ್ಲ ಸರಿಯಾಗಿ. ಹಾಗಾಗಿ ಇನ್ನೊಂದು ಅದು ಹೇಳಲಿಕ್ಕೆ ಹೋದ್ರೆ ಇನ್ನೊಂದೇ ಕಥೆ ಆಗುತ್ತೆ. ಬಲ್ತಾಜರ್ ಚಟ್ನಿ ಅಂತ ಹೇಳಿದ್ರೆ ಏನು, ಬಂದಿಖಾನೆಯಲ್ಲಿ ಅವರು ಬಂಧಿಸಿಟ್ಟದವನು ಹೊಲದಲ್ಲಿ ಅವನು ಕೆಲಸ ಮಾಡ್ಲಿಕ್ಕೆ ಬಿಡ್ತಿತ್ತು ಹೊರಗಡೆ. ಅಂದ್ರೆ ಒಂದ್ ಕಡೆ ಕೂಡಿಟ್ಟದಲ್ಲ, ಇಡೀ ದಿನ ದುಡಿಬೇಕು, ಆದ್ರೆ ಆಹಾರ ಸರಿಯಾಗಿ ಕೊಡ್ತಿರ್ಲಿಲ್ಲ. ಹಾಗಾಗಿ ಏನು ಸಿಗ್ತದೆ ಅಲ್ಲಿ ಸ್ವಲ್ಪ ಅದನ್ನು ತೆಗೆದು ಒಂದು ಚಟ್ನಿ ರೂಪದಲ್ಲಿ ಮಾಡಿದಂತ ಒಬ್ಬ ಬಲ್ತಾಜರ್ ಎಂಬ ಬಲ್ತಂಗಡಿ ಮನುಷ್ಯನನ್ನು ಆವಿಷ್ಕಾರ ಅದು ಚಟ್ನಿ ಅಂತೇಳಿ. ಅದಕ್ಕೆ ಬಲ್ತಾಜರ್ ಚಟ್ನಿ ಅಂತೇಳಿ ಅದು ಇವತ್ತು ಇತಿಹಾಸದಲ್ಲಿ ಫೇಮಸ್ ಆಗಿದೆ. ಅಂದ್ರೆ ಅಂತ ಚಟ್ನಿ ಮಾಡಿ ತಿನ್ನುವಂತ ಗತಿ ನಮ್ಮ ಜನರಿಗೆ ಬಂದಿತ್ತು. ಹಾಗಾಗಿ ಅವನು ಹಾಲು ಬಿಸ್ಕೆಟ್ ಕೊಡುವುದಂತೂ ದೂರದ ಮಾತಾಯ್ತು. ಅಂತ ಒಬ್ಬ ಜಹಾದಿ ಮಾನಸಿಕತೆಯವನನ್ನು ಇವತ್ತು ವಿಜೃಂಭಣೆ ಮಾಡಿರೋದು. ಮತ್ತೆ ನೀವೇನಾದ್ರೂ ಮನವಿ ಮಾಡ್ಕೊಂಡಿದ್ರ, ಇತ್ತೀಚೆಗಷ್ಟೇ ಸರ್ಕಾರ ಪಠ್ಯ ಪುಸ್ತಕ ಪರಿಷ್ಕರಣಾ ಸಮಿತಿಯನ್ನೊಂದನ್ನ ರಚನೆ ಮಾಡಿತ್ತು, ಅದರಲ್ಲಿ ರೋಹಿತ್ ಚಕ್ರತೀರ್ಥ ಅವರು ಅಧ್ಯಕ್ಷರು ಕೂಡ ಆಗಿದ್ದಾರೆ. ಮೊನ್ನೆ ಕೂಡ ನಾವು ಅವ್ರನ್ನ ಮಾತನಾಡಿಸ್ತಿದ್ವಿ ಯಾವ್ಯಾವ ರೀತಿಯಾಗಿ ಚೇಂಜಸ್ ಆಗ್ತಾ ಇದೆ ಅಂತ. ನೀವೇನಾದ್ರೂ ನಿಮ್ಮ ಕ್ರೈಸ್ತರ ನಿಯೋಗ ಏನಾದ್ರೂ ಹೋಗಿ ಮನವಿಯನ್ನು ಮಾಡ್ಕೊಂಡಿತ್ತ? ಮನವಿ ಮುಂಚೆನೆ ಕೊಟ್ಟಂತಿದ್ದೆ, ಈಗ ಇತ್ತೀಚೆಗೆ ಹೋಗಿಲ್ಲ. ಮುಂಚೆನೆ 2015 ನಾವು ಸಾಕಷ್ಟು ಮನವಿಗಳನ್ನು ಕೊಟ್ಟಿದ್ದೇವೆ. ಇದು ವಿವಾದ ಪ್ರಾರಂಭ ಆದದ್ದು 2015 ಏನೋ ಜಯಂತಿ ಮಾಡ್ಲಿಕ್ಕೆ ಶುರು ಮಾಡಿದ್ದು ಕಾಂಗ್ರೆಸ್ ಸರ್ಕಾರ. ಆಗದಿಂದ ಪ್ರಾರಂಭ ಮಾಡಿ ಸಾಕಷ್ಟು ನಾವು ಮನವಿಗಳನ್ನು ಕೊಟ್ಟಿದ್ದೇವೆ. ಮತ್ತೆ ಈ ನೆತ್ತರಕೆರೆ ಏನಂತ ಹೇಳಿದೆ, ಅದು ಒಂದು ನಾನು ಡಿಮಾಂಡ್ ಮಾಡಿದ್ದೇನೆ. ಅಂದ್ರೆ ನೆತ್ತರಕೆರೆ ಅಂದ್ರೆ ಒಂದೇ ಜಾಗದ ಒಂದೇ ಸ್ಥಳದಲ್ಲಿ ಒಂದೇ ದಿನದಲ್ಲಿ ಒಂದು 5,000 ಯುವಕರ ಮಾರಣ ಮಲೆ ಆಗಿದೆ. ಇಲ್ಲಿ ನಮ್ಮ ಕಾಲ್ಗಡೆ ಗಣಿಗೆಯನ್ನು ಕಟ್ಕೊಂಡು ಹೋಗ್ತಿರ್ಬೇಕಾದ್ರೆ ದಾರಿ ಮಧ್ಯದಲ್ಲಿ ರಾತ್ರಿ ಹೊತ್ತು ತಂಗಬೇಕಾಗಿತ್ತು. ಒಂದು ದಿನ ಅದೇ ನೆತ್ತರಕೆರೆ ಪರಿಸರದಲ್ಲಿ ತಂಗಿದ್ದಾಗ
ಸೈನಿಕರ ಮತ್ತೆ ನಮ್ಮ ಯುವಕರ ಮಧ್ಯದಲ್ಲಿ ಇದಾಗುತ್ತೆ, ಜಟಾಪಟಿ ಆಗುತ್ತೆ. ನಮ್ಮ ಯುವಕರು ಶಸ್ತ್ರಸಜ್ಜಿತರಲ್ಲ, ಸೈನಿಕರಲ್ಲಿ ಶಸ್ತ್ರಗಳಿದ್ದವು, ಅವರು ಮಾರಣ ಹೋಮ ಪ್ರಾರಂಭ ಮಾಡ್ತಾರೆ. ಮಾರಣ ಹೋಮದಿಂದಾಗಿ ಒಂದೇ ಕಡೆ ನೆತ್ತರ ಹೊಡೆಯುತ್ತೆ, ಅದೊಂದು ಕೆರೆ ಇದೆ ಅಲ್ಲಿ, ಆ ಕೆರೆ ಹಿಡೀ ಕೆಂಪುಮಯ ಆಗಿ ಅನೇಕ ಕಾಲ ಅದು ಕೆಂಪಾಗಿ ಇದ್ದ ಕಾರಣ ಅದಕ್ಕೆ ನೆತ್ತರ ಕೆರೆ ಎಂಬ ಹೆಸರು ಬಂದಿದೆ. ಅದು ಮಂಗಳೂರು ಮತ್ತು ಬಂಟ್ವಾಳದಲ್ಲಿ ಮಧ್ಯದಲ್ಲಿ ಸಿಗುತ್ತೆ. ಆ ಸ್ಥಳವನ್ನು ಇವತ್ತು ಡೆವಲಪ್ಮೆಂಟ್ ಮಾಡ್ಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಮನವಿ ಮಾಡಿದ್ದೆ. ಆ ಸ್ಥಳವನ್ನು ಪ್ರೇಕ್ಷಣೀಯ ಸ್ಥಳ ಮಾಡಬೇಕು, ನಮ್ಮ ಒಂದು ನಮ್ಮ ಪೂರ್ವಜರ ರಕ್ತಸತ್ತ ಇತಿಹಾಸದ ಒಂದು ಏನು ಕುರುಹು ಇರುವಂತ ಜಾಗ ಅದು, ಅದನ್ನು ಒಂದು ಅದಕ್ಕೋಸ್ಕರ ಸರ್ಕಾರ ಸಾಕಷ್ಟು ಕಾಳಜಿ ವಹಿಸಬೇಕಂತ ನಾನು ಮನವಿ ಮಾಡಿದ್ದೆ. ಓಕೆ ಓಕೆ, ಥ್ಯಾಂಕ್ ಯು ಸರ್, ನ್ಯೂಸ್ 18 ಜೊತೆ ಮಾತನಾಡಿ ಮಾಹಿತಿಯನ್ನು ನೀಡಿದ್ದಕ್ಕೆ.